ಹಲೋ ಎಲ್ಲರಿಗೂ ಸ್ವಾಗತ ನಾನು ಹೊಸಳ್ಳಿ ಆನಂದ್ ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತೊಂದು ಹದಿನಾರರಂದು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ತ್ರೀ ವರ್ಷನ್ ತ್ರೀಯ ಇವತ್ತು ಒಂದು ವಿಷಯವನ್ನು ನೋಡ್ತಾ ಇದ್ದೀವಿ ಏನಪ್ಪ ಅಂದರೆ ವಿಷಯ ವಿಜ್ಞಾನ ಯಾವುದು ವಿಜ್ಞಾನ ಅಂತ ಬನ್ನಿ ನೋಡೋಣ ವಿಷಯ ವಿಜ್ಞಾನ ಇಟ್ಟಿಗೆಯಿಂದ ಘನ ಘನ ಇಟ್ಟಿಗೆಗೆ ಘನ ಹಾಲು ದ್ರವಕ್ಕೆ ಆಪ್ಷನ್ ಡಿ ಉದಾಹರಣೆ ಮತ್ತು ಬರ್ತೀವಿ ಈ ವಸ್ತು ನೀರಿನ ಮೇಲೆ ತೇಲುತ್ತದೆ ಅಂದರೆ ಬಲೂನ್ ಆಪ್ಷನ್ ಡಿ ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ ಜೀವಕೋಶಗಳಿಂದಾಗಿದೆ ಮತ್ತು ಇದು ನವೀಕರಿಸಬಹುದಾದ ಸಂಪನ್ಮೂಲ ಸೌರ ಶಕ್ತಿ ಮತ್ತು ವಂಶ ವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ ವೃತ್ತ ಅಂದರೆ ಹೆಣ್ಣು ಚೌಕ ಅಂದರೆ ಗಂಡು ಹಾಗಾದರೆ ಇಲ್ಲಿ ಹೆಂಡತಿ ಗಂಡ ಅಂತ ಬನ್ನಿ ಅರವತ್ತಾರನೇ ಪ್ರಶ್ನೆ ನೋಡಿ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಸರಿಯಾದ ಉತ್ತರ ಜೀವಸತ್ವ ಡಿ ಆಪ್ಷನ್ ಡಿ ಜೀವಸತ್ವ ಡಿ ಮತ್ತು ನಮ್ಮ ದೇಹದಲ್ಲಿ ಇರುವ ಒಟ್ಟು ಮೂಳೆಗಳ ಸಂಖ್ಯೆ ಎರಡು ನೂರ ಆರು ಆಪ್ಷನ್ ಡಿ ಸರಿಯಾದ ಉತ್ತರ ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಆಪ್ಷನ್ ಬಿ ಮಾವು ಒಂದು ಜೇನು ನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ ಐವತ್ತರಿಂದ ನೂರು ಹೂಗಳಿಗೆ ಭೇಟಿ ಕೊಡುತ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಕೋವಿಡ್ ಹತ್ತೊಂಬತ್ತು ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ ಕೊರೋನಾ ವೈರಸ್ನಿಂದ ಉಂಟಾಗುತ್ತದೆ ನೆಕ್ಸ್ಟ್ ಬನ್ನಿ ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಅಪ್ಪ ಅಂದ್ರೆ ನಮಗೆ ತರಕಾರಿ ಹಣ್ಣು ಲಿಂಬೆ ಅಂತ ಕರಿತೀವಿ ಆಪ್ಷನ್ ಸಿ ಆಮೆಯ ಸರಿ ಸರಾಸರಿ ಜೀವಿತಾವಧಿ ಒಂದು ನೂರ ಐವತ್ತು ವರ್ಷ ಆಪ್ಷನ್ ಎ ಕ್ರೀಡೆಗಳಿಂದ ಆಗುವ ಪ್ರಯೋಜನ ಆಪ್ಷನ್ ಎ ಉತ್ತರ ಉತ್ತಮ ಆರೋಗ್ಯ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಕೇಳ್ತಾರೆ ನೈಟ್ರೋಜನ್ ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲ ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇದನ್ನು ಡ್ಯಾಶ್ ಎನ್ನುತ್ತೇವೆ ಚಿಲುಮೆ ಅಂತ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಬನ್ನಿ ಪ್ರಚನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಯಾಂತ್ರಿಕ ಶಕ್ತಿ ಮತ್ತು ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂದ್ರೆ ಬುಧ ಹಾಗೆಯೇ ಮೀನು ಮಾಂಸ ಹಾಲು ಅತಿ ಕಡಿಮೆ ಉಷ್ಣತೆ ಸಂಗ್ರಹಿಸಿ ರಕ್ಷಿಸುತ್ತಾರೆ ಇದನ್ನು ಡ್ಯಾಶ್ ಎನ್ನುವರು ಶೀತ ಸಂಗ್ರಹಣೆ ಅಂತ ಕರಿತೀವಿ ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ ಹತ್ತಿ ನೀರಿನ ಅಣುಸೂತ್ರ ಎಚ್ ಟು ಓ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ